ವೀಕ್ಷಕರೇ, ಈಗಾಗಲೇ ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನ ಅತೃಪ್ತ ಶಾಸಕರು ಭೇಟಿಯಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ಒಟ್ಟಿನಲ್ಲಿ ಸರ್ಪಗಾವಲಿನಲ್ಲಿ ಅತೃಪ್ತ ಶಾಸಕರು ಸ್ಪೀಕರ್ ಕಚೇರಿಯತ್ತ ತೆರಳ್ತಾ ಇದ್ದಾರೆ. ಎಲ್ಲರ ಚಿತ್ತ ಸ್ಪೀಕರ್ ಕಚೇರಿಯತ್ತ ಅಂತ ಖಂಡಿತವಾಗ್ಲೂ ಹೇಳ್ಬೋದಾಗಿದೆ ಅಟ್ ದಿಸ್ ಮೊಮೆಂಟ್. ಯಾಕಂತ ಹೇಳಿದ್ರೆ, ನಿನ್ನೆ ನಡೆದಂತ ಹೈಡ್ರಾಮಾಗಳನ್ನ ಗಮನಿಸಿದಾಗ ಇನ್ನೇನೇ ಆಗುತ್ತೋ ಅನ್ನುವ ಒಂದು ಆಲೋಚನೆಗಳು ಕೂಡ ಬರ್ತಾ ಇದ್ವು. ಹಾಗೇನೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಯಾವಾಗಲೂ ಆಗಿದೆ, ಅದರ ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಇದ್ವಿ. ಮತ್ತಷ್ಟು ಪ್ರಹಸನಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ವೀಕ್ಷಕರ, ಈಗಾಗಲೇ ಸ್ಪೀಕರ್ ನಡೆ ಏನಾಗುತ್ತೆ, ರಾಜ್ಯಪಾಲರ ನಡೆ ಏನಾಗುತ್ತೆ, BJP ಏನು ಮಾಡುತ್ತೆ, ಮೈತ್ರಿ ಸರ್ಕಾರದವರು ಏನು ಮಾಡ್ತಾರೆ, ಹೀಗೆ ಕುತೂಹಲದ ಗೂಡಾಗಿದೆ ಸದ್ಯದ ವಿದ್ಯಮಾನಗಳು. ಅತೃಪ್ತ ಶಾಸಕರು 6 ಗಂಟೆಗೆ ಗಡುವನ್ನು ಕೊಡಲಾಗಿತ್ತು, 6 ಗಂಟೆ ಅಷ್ಟೊತ್ತಿಗೆ ಸ್ಪೀಕರ್ ಕಚೇರಿಗೆ ಬರಬೇಕು ಅನ್ನುವ ಒಂದು ಆದೇಶದ ಮೇರೆಗೆ ಈಗಾಗಲೇ ರೀಚ್ ಆಗಿದ್ದಾರೆ. ಇನ್ನಷ್ಟು ಅತೃಪ್ತ ಶಾಸಕರು ಕೂಡ ಓಡೋಡಿ ಬರ್ತಾ ಇರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಪೊಲೀಸರ ಸರ್ಪಗಾವಲಲ್ಲಿ, ಹಾಗೆ ಎಸ್ಟಿ ಸೋಮಶೇಖರ್ ವೇವ್ ಮಾಡ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀರಿ. ಭೈರತಿ ಬಸವರಾಜ್ ಅವರನ್ನ ತಾವು ಕಾಣ್ತಾ ಇದ್ದೀರಿ. TV5 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಭದ್ರತೆಯೊಂದಿಗೆ ಅತೃಪ್ತ ಶಾಸಕರು ಸ್ಪೀಕರ್ ಕಚೇರಿಯತ್ತ ಧಾವಿಸ್ತಾ ಇದ್ದಾರೆ, ಸ್ಪೀಕರ್ ಕಚೇರಿಗೆ ಓಡೋಡಿ ಆಗಮಿಸ್ತಾ ಇದ್ದಾರೆ, ತಾವು ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತಿನ ಈ ಒಂದು ವಿದ್ಯಮಾನದ ತೀವ್ರತೆ, ಗಾಂಭೀರ್ಯತೆ ರಾಜಕೀಯವಾಗಿ ಯಾವ ರೀತಿ ಪಡೆದುಕೊಂಡಿದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. Come on!
ವೀಕ್ಷಕರಿಗಾಗಲೇ ಅತೃಪ್ತರಿಂದ ಮತ್ತೆ ರಾಜೀನಾಮೆಯ ಕೊಡುವಂತಹ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ. ಸ್ಪೀಕರ್ ಕಚೇರಿಗೆ ಓಡೋಡಿ ಆಗಮಿಸ್ತಾ ಇದ್ದಾರೆ ಅತೃಪ್ತ ಶಾಸಕರು. ಅತೃಪ್ತ ಶಾಸಕರಿಂದ ರಾಜೀನಾಮೆ ಸಲ್ಲಿಕೆ ಆಗ್ತಾ ಇದೆ. ತಾವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಅವರಿಗಿರುವಂತ ಆ ಒಂದು ಭಯದ ಆ ಒಂದು ಆತಂಕದ ಆ ಒಂದು ಭಾವನೆಗಳನ್ನ ನಾವು ನೋಡಬಹುದಾಗಿದೆ. ಓ ತಕ್ಷಣ ಹೋಗ್ಬಿಡ್ಬೇಕು ನಾವು, ಎಲ್ಲಿ ಫ್ಲೈಟ್ ಮಿಸ್ ಆಗುತ್ತೆ ಅನ್ನೋ ತರ ಓಡ್ತಿದ್ದಾರೆ ಅನ್ನುವ ರೀತಿಯಾಗಿ ನೋಡ್ತಾ ಇದ್ದೇವೆ. 7ಕ್ಕೆ ಸ್ಪೀಕರ್ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿದ್ದಾರೆ. ಇನ್ನು 3.25 ಗಂಟೆ ನಾವು ಕಾಯಬೇಕಾಗಿದೆ. ಆದರೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಇವತ್ತೇ ಈ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪುತ್ತಾ ಅಥವಾ ಇದರ ಮುಂದುವರೆದ ಭಾಗಗಳನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾ ಅನ್ನೋದನ್ನು ನೋಡಬೇಕಾಗಿದೆ. ವೀಕ್ಷಕರ, ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಈ ಶಾಸಕರ ರಾಜೀನಾಮೆ ಅನ್ನುವ ಬೃಹನ್ನಾಟಕ್ಕೆ ಇವತ್ತು ತೆರೆ ಬೀಳುವ ಸಾಧ್ಯತೆ ಇದೆ ಅಂತ ಖಂಡಿತವಾಗ್ಲೂ ಹೇಳ್ಬೋದಾಗಿದೆ. ನಾಟಕ ಮುಂದುವರಿಯುತ್ತೆ, ಬೃಹನ್ನಾಟಕ ತೆರೆ ಬೀಳುತ್ತೆ ಅನ್ನೋದೇ ಒಂದು ಗೊಂದಲದ ಗೂಡಾಗಿದೆ. ಯಾಕಂತ ಹೇಳಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ನಾಳೆ ಸುಪ್ರೀಂ ಕೋರ್ಟ್ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಮೈತ್ರಿ ಸರ್ಕಾರ ಪತನ ಆಗಿ BJP ಬಹುಮತ ಸಾಬೀತುಪಡಿಸಿ ಹೊಸ ಸರ್ಕಾರ ರಚನೆ ಮಾಡುತ್ತಾ ಅಥವಾ ಚುನಾವಣೆ ಕದ ತಡ್ತಾರ ಅನ್ನುವ ಬೇಸರದ ಕುತೂಹಲ, ಐ ರಿಪೀಟ್, ಬೇಸರದ ಕುತೂಹಲ ಜನರಲ್ಲಿ ಮೂಡಿದೆ. ದಿಸ್ ಇಸ್ ನಾಟ್ ಎಂಟರ್ಟೈನ್ಮೆಂಟ್, ಮನೋರಂಜನೆ ಅಲ್ಲ ಇದು, ನಮ್ಮ ಕುತೂಹಲ ಇದೆ ನಿಜ, ಆದರೆ ಬೇಸರದ ಕುತೂಹಲ ಇದೆ. ಏನಾಗುತ್ತೋ ಅನ್ನುವ ಒಂದು ಕುತೂಹಲ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಮುಳುಗ್ತಾ ಇದೆ ಅಂತ ಹೇಳಿದ್ರೆ ದಿಸ್ ಇಸ್ ದ ಇಂಡಿಕೇಶನ್ ಆಫ್ ಡೆಮಾಲಿಷನ್ ಆಫ್ ಡೆಮೋಕ್ರಸಿ ಅಂತ ನಾವು ಖಂಡಿತವಾಗ್ಲೂ ಹೇಳ್ಬೋದಾಗಿದೆ. ವೀಕ್ಷಕರೇ, ಒಟ್ಟಿನಲ್ಲಿ ಸಂಜೆ 6 ಗಂಟೆಯ ಒಳಗನೆ ಅತೃಪ್ತ ಶಾಸಕರು ಸ್ಪೀಕರ್ ಕಚೇರಿ ಎದುರು ಹಾಜರಾಗಬೇಕಾಗಿತ್ತು. ಅವರಿಗೆ ಸೂಕ್ತ ಭದ್ರತೆ ನೀಡಬೇಕು ಅನ್ನುವ ಕೋರ್ಟ್ನ ಒಂದು ಆದೇಶದ ಹಿನ್ನೆಲೆಯಲ್ಲಿ ವಿಧಾನಸೌಧ ಮತ್ತು ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿತ್ತು. ಸ್ವತಃ CM ಕುಮಾರಸ್ವಾಮಿ ಮತ್ತು ಸಚಿವ DK ಶಿವಕುಮಾರ್ ಅವರು ಕೂಡ ಭದ್ರತೆಯನ್ನು ಪರಿಶೀಲನೆ ಮಾಡಿದ್ರು. ಅಂದ್ರೆ ಎಂತಹ ಸ್ಥಿತಿ ನಿರ್ಮಾಣವಾಗಿದೆ ನೋಡಬಹುದು. ಮುಂಬೈನಲ್ಲಿ ನಿನ್ನೆ ನಡೆದಂತಹ ಹೈ ಡ್ರಾಮಾಗಳನ್ನು ಕೂಡ ಗಮನಿಸ್ತಾ ಇದ್ರಿ. ಅದರ ಮುಂದುವರೆದ ಭಾಗವಾಗಿ ಅತೃಪ್ತ ಶಾಸಕರು ನಾವು ಯಾವುದೇ ಕಾರಣಕ್ಕೂ ಕೂಡ ಯಾರನ್ನು ಭೇಟಿ ಆಗೋದಿಲ್ಲ ಅನ್ನುವ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ರಾಜೀನಾಮೆಯನ್ನ ಹಿಂಪಡೆಯುವಂತಹ ಉದ್ದೇಶ ಮತ್ತು ಆ ಪ್ರಯತ್ನ ನಮ್ಮ ಹತ್ರ ಇಲ್ಲ, ಸ್ಪೀಕರ್ ಈಗ ಕರೆದ್ರೆ ಈಗಲೇ ಹೋಗ್ಬಿಡ್ತೀವಿ ನಾವು ಅನ್ನುವ ಮಾತುಗಳನ್ನು ಪುನರುಚ್ಚರಿಸ್ತಾ ಇದ್ದಂಥ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿರುವಂಥ ಶಾಸಕರ ಒಂದು ಪೆರೇಡ್ ಇವತ್ತು ನಡೀತಾ ಇದೆ.